ರೇವಣಸಿದ್ಧ ಇಂಗ್ಲಿಷರ್ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಬೇರೆ ಬೇರೆ ಬಿಟ್ಟರೆ ನೋಟಿಫಿಕೇಶನ್ ಬರ್ತದೆ. ಇನ್ನೊಂದು ನಾನು ಮಾತು ಕೇಳೋಣ, ಒಂದೇ ಕೇಳು, ಇದ್ರ ಕೊನೆ ಮಾತನ್ನ ಐತಿ ಏನ್ ಹೇಳ್ತಿ ಹೇಳಣ್ಣ. ನೋಡು, ಮೂಡು ಹರಿವಿ ಕೆದ್ದು ಜಾಮ ಜಳಕ ಮಾಡಿ ಹಣಮಪ್ಪನ ಗುಡಿಯಾಗ ಹೋಗಿ ಕುಂಡ್ರು. ಯಾರು ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ಬುಟ್ಟಿಯಾಗಿ ಇಟ್ಕೊಂಡು ತೆನಿಮ್ಯಾಗ ಹೊತ್ಕೊಂಡು ಅಗಶಾಂದ ಐದು ಬಿರಿ ಬಿರಿ ತೋಟಕ್ ನಡೀತಾರ ನೋಡು, ಹೊಲಕ್ ಹೋಗಾಳು ಹಿಂಬಿನ ಮಗ್ಳು ಹೋಗಿ ಅವ್ರು ಶಿವಿ ಸೆಳದು ಬಿಡು. ನೀ ಹೆಣ್ಮಕ್ಳ ಕೇಸ್ ಅಂದ್ರೆ ಬಾಳ ಬಿಡ್ತ, ನಿನ್ಗೆ ಒಯ್ದು ನಾಲ್ಕು ಹೊದ್ದು ಒಳಗ ಹೋಗಿತ್ತಾರ ಅಲ್ಲಿ ಬುರುಗ ತೆಗಿತಾರ. ಆಯ್ತಂದಿವ, ಇದನ್ನೊಂದು ಬಾಳ ಭಾರಿ ಹೇಳದಂದ. ಮುಡುಲ್ ಹರಿ ಕೆದ್ದು ಜಾಮ ಜಳಕ್ ಮಾಡಿ ಹೋಗಿ ಇಬ್ಬತ್ತು ಪಟ್ಟು ಹೊಡೆದು ಹಣಮಪ್ಪನ ಗುಡಿಯಾಗ ಕೊಡ್ತ. ಟೈಮ್ 10 ಗಂಟೆ ಐತ್ರಿ ಬೆಳಿಗ್ಗೆ, ಬೆಳಿಗ್ಗೆ 10 ಗಂಟೆ ಆಯ್ತು ಟೈಮ್. ಯಾರು ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ಬುಟ್ಟಿಯಾಗಿ ಇಟ್ಕೊಂಡು ತೆನಿ ಮ್ಯಾಗ ಹೊತ್ಕೊಂಡು ಹೊರಕೆ ಹೋಗಲ್ಲ. ಅದು ಯಾಕೆ ಬ್ಯಾಸಿಗೆ ತಗದ ಹೊಲ್ದಾಗ ಆಗ ಇವ್ನ ಹೆಂಡತಿ ವಿಚಾರ ಮಾಡಿದ್ಲು. ನನ್ನ ಗಂಡು ಮೊದಲೇ ಕುಳಿ ಹೊಡ್ಕ ಎಂಟನುಗಳಿಗೆ ಊಟಕ್ಕೆ ಬರ್ತಿದ್ದ. ಇವ ಟೈಮ್ 10 ಗಂಟೆ ಆಗ್ಯದ, ಇನ್ನೂ ಬಂದಿ ನಂದ್ರ ಇದು ಹೊಲಕ್ ಹೋದಂಗ ಕಾಣ್ತದ ಅಂತೇಳಿ ನೆಟ್ ಕಡ್ಲಿ ಹಾಕೀನಿ. ಬುತ್ತಿ ಕಟ್ಕೊಂಡು ಬುಟ್ಟಿಯಾಗಿ ಇಟ್ಕೊಂಡು ತೆಲಿ ಮ್ಯಾಗ ಹೊತ್ಕೊಂಡು ಅಗಸೆ ಅಂದ ಐದು ನಡೆದಳು. ಬಲೆ ಶಿಫ್ಟ್ ಬ್ಯಾಟಿ ಅಂತ ಹೇಳಿ ಇವ ಹೋಗಿ ಸೀರಿ ಸೆಳೆದು ಬಿಟ್ಟ. ಆಗ ಅವನು ಹೇಳ್ತೀನಿ ಇದು ಬುಟ್ಟಿ ಅಂದ್ರಕ್ಕೆ, ನಿನ್ನ ಸಲುವಾಗಿ ನಾ ಬುತ್ತಿ ತಗೊಂಡು ಹೊಲ ಕಡ್ದಿದ, ನೀನು ಇಲ್ಲಿ ನಿನಗೆ ಬೆಂಕಿ ಹತ್ತಿರಿ ಅಂದ್ರಕ್ಕೆ. ಮತ್ತೆ ನೀವು ಕೂಡ ಸಿಕ್ಕಿರಿ ಅಂತ ಹೇಳ್ತಾನು. ಯಾಕೆ ಕೂಡ ಸಿಗ್ ನಿಲ್ಲದ ಅಂದ್ರೆ ಹೆಣ್ಮಕ್ಳಲ್ಲಿ ಒಂದು ಪದ್ಧತಿ ಅದ. ಏನಲ್ರಿ ಅವ್ರು ನಮ್ಮಂಗಲ್ಲ ಮ್ಯಾಳ, ಒಂದ್ ಜೋಡ್ ಸೀರಿ ತಂದ್ರು ರಾಯಬಾಗ ಹೋಗಿ ಅಂದ್ರ ಗಂಗಾವ ನೀ ತಗೋ, ನೀಲವ ನೀ ತಗೋ, ನಿಂಬೆವ ನೀ ತಗೋ ಸೀರಿ ನಾಲ್ಕು ದಿನ ಅವ್ರಿಗೆ ಕೊಡ್ತಾರ. ಎದಕ್ಕ ಗಳಿಗೆ ಮುರಿಯೋದಕ್ಕ? ಹಂಗ ಇವನ್ ಹೇಳ್ತಿ ಮತ್ತೊಬ್ರು ಸೀರಿ ಕೊಟ್ಟಿದ್ರು ಗಳಿಗೆ ಮುರಿಯೋದಕ್ಕ, ಇದು ಉಟ್ಕೊಂಡು ಹೊಂಟಿತ್ತ ಅಂತ ಹೇಳಿ ಕೂಡ್ಸಿ. ಆಗ ಅವ್ ವಿಚಾರ ಮಾಡುವ ಎಲ್ಲಿನೂ ನನ್ನ ಕೆಲಸ ಆಗ್ಲಿಲ್ಲ. ಆಗ ಅವ್ ವಿಚಾರ ಮಾಡಿದ ಇನ್ನು ಮಂದಿದ ಕೇಳ್ಬೇಕರಿ, ನಾನು ಮಂಚಿಗೆ ಬಂದು ಬಿಡಬಾರ್ದನ್ನ ರಾಯಬಾಗ್ ಅಂತ ಪೇಟೆಯಾಗ ಹೋದ ಪೊಲೀಸ್ ಹೆಡ್ ಕ್ವಾರ್ಟರ್ ಇತ್ತು. ಹೌದು, ಎಲ್ಲಾರು ಕೂಡ ಇಲ್ಲಿ ಟ್ರೈನಿಂಗ್ ತಗೋತಿದ್ರು. ಇವ ವಿಚಾರ ಮಾಡ್ದ ಇಲ್ಲಿ ಮಾತ್ರ ನನ್ನ ಕೆಲಸ ಸಾಗಿಸ್ತದ ಅಂದ. ಹೆಂಗ ಸಾಗಿಸ್ತದ ಅಂದ್ರ ಇಲ್ಲಿ ಮಾತ್ರ ನನಗ ಆರಾಮ್ ಸಿಗ್ತದ ಅಂದ. ಪೊಲೀಸಿಗೆ ಹೊಡಿಬೇಕು ಅಷ್ಟು ಹೋಗಿ ವಿಚಾರ ಮಾಡಿ ಫೌಜಾರಿನ ಎಲ್ಲ ಪೊಲೀಸರು ತಗೊಂಡು ನಿಂತಿ ನೋಡು. ಹೋದಾನೆ ಹೋಗಿ ಫೌಜಾರಿ ಟೆಪ್ಗಿ ಬಿಟ್ರಪ್ಪ ಸರಿಸಿ ಒಂದ್ ಏಟ. ಗೆಬ್ಬಿಗೆ ಬಿಡೋರಾಗ ಅದು ಟೆಪ್ಗಿ ಬಿತ್ತು, ಟೆಪ್ಗಿ ಹೋಗಿ ಅಟ್ಟ ಅಂತ ಹಾರಿ ಬಿತ್ತ. ಹಡಿಯಣ ಬಿದ್ದ ಮೇಲೆ ಪೊಲೀಸರು ನಾ ಹೊಡಿ ನೀ ಹೊಡಿ ನಾ ಹೊಡಿ ನೀ ಹೊಡಿ ಎಲ್ಲಾರು ನಾಲ್ಕು ಕೈ ತೊಳ್ಕೊಳ್ಳೋದ್ರೊಳಗ ಒಬ್ಬ ಪೊಲೀಸ್ ಆ ಫೌಜಾರ ಟೆಪ್ಗಿ ತರೋದಕ್ಕೆ ಹೋಗಿದ. ಆ ಟೆಪ್ಗಿ ತರ್ಲಿಕ್ಕೆ ಹೋಗುವುದ್ರೊಳಗ ಆ ಟೆಪ್ಗೆ ಒಂದು ಬಿಡಿ ನಾಗರ ಹೇವಿ ಹಾವಿತ್ತು. ಅವ ನೋಡಿ ಓಡುತ್ತ ಬಂದ. ಓ ಸಾಹೇಬ್ರು ಅವ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಪಾಲಿಗೆ ಅವ್ ಪುಣ್ಯಾತ್ಮ ಸಾಕ್ಷಾತ್ ದೇವ್ರು ಬಂದಂಗ ಬಂದನ್, ನಿಮ್ಮ ಪ್ರಾಣ ಉಳಿಸೋ ಸಲುವಾಗಿ ಬಂದನ್. ಹೌದು, ಯಾಕೋ ಏನಾಗ್ಯದಂದ, ನಿಮ್ ಟೆಪಿಗ್ಯಾಗ ಮಿಡಿ ನಾಗರ ಹಾವಾಗ್ರಿ, ಅದಕ್ ಹೊಡಲಿಲ್ಲ ಅವ ನಿಮಗ್ ಹೊಡಲಿಲ್ಲ ಮಿಡಿ ನಾಗರ ಹಾವಿ ಹೊಡ್ದ. ನೋಡಿ ಬಂದ್ ಹೊಡೋಣ, ಹೋಗಿ ನೋಡುತ್ತಾನ ಟೆಪಿಗ್ಯಾಗ ಮಿಡಿ ನಾಗರ ಹಾವಿ. ಆಗ ಪೌಜಾರಂದ ಬರೇ ಪೊಂದಿವ ಪುಣ್ಯಾತ್ಮ ನನ್ನ ಪ್ರಾಣ ಉಳಿಸಿದಿ, ಇವನ್ ನಾಲ್ಕೈದು 100 ರೂಪಾಯಿ ತಗೋ ಹೋಗಿ ಸೈನಿ ಹುಡಿ ಅಂದ. ಇದು ಗಿರೇಕಿ ಆ 400-500 ರೂಪಾಯಿ ತಗೊಂಡು ಬಂದು ಮನೆಗೆ ಆರಾಮ್ ಮಾಡ್ತು. ಆದ್ರೆ ಇವನ್ ಜೀವನದಾಗ ಸುಖ ನನಗೆ ಸಿಗ್ಬೇಕಂತ ಬಹಳ ಪ್ರಯತ್ನ ಮಾಡಿ ಇವಾಗ ಸುಖ ಸಿಕ್ಕಿಲ್ಲ. ಬಂದ ಮಾತು ಇದ್ದ ಪ್ರಕಾರ ಬಾಡಿಗೆ ಎತ್ತಿನ ನಿಮ್ಗೆ ದುಡಿಯೋದು ತಪ್ಪಿಲ್ಲ. ಜೀವನದಾಗ ನಮ್ ನಿಮ್ ಕೈಯಾಗ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಕೂಡ ಶಾಂತಿ ಸಮಾಧಾನ ದೊರೆಯುದು ಕ್ಷಣಿಕ ಸುಖ ದೊರೆಯಿತ್ತು, ಕ್ಷಣಿಕ ಶಾಂತಿ ದೊರೆಯಿತ್ತು, ಆದ್ರೂ ಅಖಂಡ ಸುಖ ದೊರೆಯುವಂತ ಸಾಮರ್ಥ್ಯ ಈ ಪ್ರಯತ್ನದಲ್ಲಿ ಇಲ್ಲ. ಪ್ರಾರಬ್ಧ ಕರ್ಮ ಇದು ನಮ್ ನಿಮ್ಗೆ ಯಾರ್ಯಾರಿಗೆ ಬಿಟ್ಟಿಲ್ಲ ಹೇಳ್ತಾರ. ಒಂದೊಂದು ಊರ ಏನ್ ಮಾಡ್ತೀವೋ, ಊರ್ ಮಾಲೀಕ ಹುಡುಗ 120 ಎಕರೆ ಭೂಮಿ ಅದ ಕರೆ, ಮನೆಗೆ ದೀಪ ಇಲ್ಲತ್ತಾರ. ಯಾರ ಮಾಡೋದ್ ಹೋಗ, ಎಲ್ಲಾ ದೇವ್ರ ಹರಕಿ ಹೊತ್ತಾರ ಕರೆ, ಮನೆಗೆ ದೀಪ ಇಲ್ಲ. ಯಾಕೆ ಅವ್ನು ಭೋಗರಾಗಿ ಇಲ್ಲತ್ತಾರ, ಅದಕ್ಕೆ ಭೋಗ ಬಹಳ ದೊಡ್ಡದಿರ್ತದ. ಅದಕ್ಕೆ ಯಥಾ ಪ್ರಕಾರ ಯಾವ ನಮ್ಮ ಅಮೋಘಿಸಿದ್ದ ಈ ಮರ್ತಿ ಲೋಕದಲ್ಲಿ ಬಂದ ಮೇಲತ್ತ ಈ ಜೀವನದಲ್ಲಿ